ವ್ಯೂವರ್ಸ್ ಬ್ಯಾಕ್ ಟು ಶಮಾ ಸ್ಟುಡಿಯೋ. ಹಾಗಲಕಾಯಿ ಯಾರು ತುಂಬ ಇಷ್ಟಪಟ್ಟು ತಿಂತೀರೋ ಅವ್ರಿಗೋಸ್ಕರ ನಾನೊಂದು ಯಮ್ಮಿ ರೆಸಿಪಿ ಮಾಡ್ತಾ ಇದ್ದೀನಿ ಹಾಗಲಕಾಯಿಯಲ್ಲಿ. ಬನ್ನಿ ನನ್ನ ಜೊತೆ. ಸೊ ಹಾಗಲಕಾಯಿ ಈ ಥರ ರೌಂಡ್ ಕಟ್ ಮಾಡ್ಕೊಬೇಕು. ಇದನ್ನು ಹಾಗಲಕಾಯಿ ಪಕ್ಕೋಡ ಅಂತ ಹೇಳ್ಬೋದು, ಇಲ್ಲಾಂದರೆ ಹಾಗಲಕಾಯಿ ಬಜ್ಜಿ ಅಂತ ಹೇಳ್ಬೋದು. ಕಟ್ ಕಹಿನೇ ಇಲ್ಲದೆ ನಾವು ತುಂಬ ಟೇಸ್ಟಾಗಿ ತಿನ್ಬೋದು ಈ ಪಕ್ಕೋಡ. ಈ ಥರ ಕಟ್ ಮಾಡ್ಕೊಬೇಕು. ಈ ಥರ ಎಲ್ಲ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿರುವ ಬೀಜ ರಿಮೂವ್ ಮಾಡಬೇಕು ನಾವು, ಬೀಜ ಬೇಡ. ಸೊ ಈ ಥರ ಬಳೆ ಥರ ಮಾಡ್ಕೊಬೇಕು. ಈ ಥರ ಬೀಜ ಎಲ್ಲ ತೊಗೊಂಡು ರೆಡಿ ಆದಮೇಲೆ ಇದನ್ನು ಯಾರಿಗೆ ಹಾಗಲಕಾಯಿ ಇದು ಕಹಿ ಇಷ್ಟ ಇಲ್ಲ ಅಂತಿರೋರು ಸ್ವಲ್ಪ ಹೊತ್ತು ಒಂದು 10-15 minutes ನೀರಲ್ಲಿ ನೆನೆ ಹಾಕಿ ಆ ನೀರು ತೆಗೆದು ನಂತರ ಮಾಡಿದ್ರೆ ಒಂಚೂರು ಕಹಿ ಬರಲ್ಲ. ಸೊ ನಾನು ನೀರಿಗೆ ಹಾಕ್ತಾ ಇಲ್ಲ, ಯಾಕೆಂದರೆ ಅದರಲ್ಲಿ ಇರುವಂಥ ಎಲ್ಲ ವಿಟಮಿನ್ಸ್ ಲಾಸ್ ಆಗಬಾರ್ದು, ಅದಕ್ಕೋಸ್ಕರ ನಾನು ನೀರಲ್ಲಿ ಹಾಕಿಡ್ತಾ ಇಲ್ಲ. ಸೊ ಇದಕ್ಕೆ ಬ್ಯಾಟರ್ ರೆಡಿ ಮಾಡೋಣ. ಇದಕ್ಕೆ ಬೆಳ್ತಕ್ಕಿ ನೆನೆಸಿಟ್ಕೊಂಡಿದ್ದೀನಿ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಪುಡಿ, ಪೆಪ್ಪರ್, ಇಷ್ಟು ಮಸಾಲೆ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಆವಾಗ ಅದು ಏನಾಗುತ್ತೆ ಅಂದರೆ ಈ ಮಸಾಲೆ ಟೇಸ್ಟಿಗೆ ಹಾಗಲಕಾಯಿ ಅಂತಲೇ ನಮಗೆ ಆ ಕಹಿ ಫೀಲ್ ಕೊಡಲ್ಲ. ತುಂಬ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ದಪ್ಪಕ್ಕೆ ರುಬ್ಕೊಬೇಕು. ತುಂಬ ತೆಳುವಾದರೆ ನಮಗೆ ಅದು ಕೋಟಿಂಗ್ ಸರಿಯಾಗಿ ಅದಕ್ಕೆ ಹಿಡ್ಕೊಳ್ಳಲ್ಲ, ಅದಕ್ಕೋಸ್ಕರ. ಆಮೇಲೆ ಹುಣಸೆ ಹುಳಿ ರಸ, ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕೆಂದರೆ ಆಗಲಿ ಕೈ ಕಹಿ. ಗ್ರೈಂಡ್ ಮಾಡೋಣ. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದೇ ಥರ ಥಿಕ್ನೆಸ್ ಕೂಡ ಇದೇ ಥರ ಇರ್ಬೋದು, ತೆಳು ಆಗಬೇಕ. ಇವಾಗ ಇದು ಮಸಾಲೆ ಉಪ್ಪು ಹುಳಿ ಖಾರ ಸರಿ ಇದೆಯಾ ಅಂತ ಒಮ್ಮೆ ನೋಡ್ಕೊಬೇಕು. ಸರಿಯಾಗಿದೆ, ಮಸಾಲೆನೇ ತುಂಬ ಟೇಸ್ಟಾಗಿ ಬಂದಿದೆ. ಫ್ರೈ ಮಾಡೋಕ್ಕೆ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತಿಕ್ಕಾಗಿದ್ದರೆ ಎಲ್ಲ ಮಸಾಲೆ ಹಿಡ್ಕೊಳ್ಳುತ್ತೆ. ಚೆನ್ನಾಗಿ ಫ್ರೈ ಆಯಿತು, ಎತ್ಕೊಳ್ಳೋಣ.